ಸ್ನೋ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲವೇ? ನಮ್ಮ ಮೇಲೆ ದಯೆ ಇಲ್ಲವೇ? ನಮ್ಮ ಮೇಲೆ ಪ್ರೀತಿ ಇಲ್ಲವೇ? ನಮ್ಮ ಮೇಲೆ ಅಸಹ್ಯವೇ? ನಮ್ಮ ಮೇಲೆ ಕೋಪವೇ? ಫಸ್ಟ್ ವ್ಯೂ ಆಫ್ ತಂಗ್ಲಂಗ್ಲ ಅಂತೆ, ನಾನು ಹಂಗೆ ಹೋಗ್ಬಿಡ್ತಾ ಇದ್ದೆ. ಏನು ಹೇಳಿ, 16,000 ಅಡಿಗಡೆಯಿಂದ ಮರಳಿ ಬರುವನು ನಾಯ್ಡು. ಈ ತಂಗ್ಲಂಗ್ಲ ಅಂದಾಗ ನನಗೆ ಏನು ನೆನಪಾಗತ್ತೆ ಅಂದರೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ಇಬ್ಬರಿದ್ರು, ಸುನೀಲ ಮತ್ತು ಶ್ರೀನಿವಾಸ್ ಅಂತ. ಅವರಮ್ಮ ಅವ್ರ ಮನೆಗೆ ಹೋದಾಗೆಲ್ಲ ಇದ್ಯಾಕ್ಲ ಅನ್ನೋರು. ಅದೇ ನೆನ್ಕೊಬಿಡ್ತೀವಿ, ತಂಗ್ಲಂಗ್ಲ ಇದ್ಯಾಕ್ಲ ನೆನ್ವಂಗ್ಲ ತೆಂಗ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತು ಉಪ್ಷಿ ಬಿಡ್ತಾ ಇದ್ದೀವಿ. ಸೊ ಉಪ್ಷಿಯಿಂದ ಸೋಕಾರ್ ಅನ್ನೋ ಒಂದು ಕೆರೆಗೆ ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ನೀವು ಪ್ಯಾಂಗಾಂಗ್ ಲೇಕ್ ನೋಡಿರ್ತೀರಾ, ಸುಮುರರಿ ನೋಡಿರ್ತೀರಾ. ಸೋಕಾರು ತುಂಬ ರೇರು, ಯಾರು ಅಷ್ಟೊಂದು ವಿಸಿಟ್ ಮಾಡಿರಲ್ಲ. ಸೊ ಇವತ್ತು ಆ ಲೇಕ್ನ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಉಪ್ಷಿಯಿಂದ ಬರೀ 50 kilometers ಲೇ ಇತ್ತಲ್ವಾ. ಸೊ ನಿನ್ನೆ ನೈಟ್ ಎಲ್ಲ ಅಲ್ಲಿ ಲೇ ಮಾರ್ಕೆಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವು. ಇನ್ನೊಂದೇನಂದರೆ, ಇವತ್ತಿನ ಎಪಿಸೋಡಲ್ಲಿ ಒಂದು ಪಾಸ್ ಕ್ರಾಸ್ ಮಾಡ್ತೀವಿ, ಅದು ತಂಗ್ಲಂಗ್ಲ ಪಾಸ್ ಅಂತ. ಸೊ ಸುಮಾರು ಒಂದು 17,000 ಅಡಿ ಅನ್ಸುತ್ತೆ ಆ ಪಾಸು. ಸೊ ಆ ಪಾಸ್ ಮೂಲಕನೇ ನಾವು ಸೋಕಾರ್ ಅನ್ನೋ ಕೆರೆ ವಿಸಿಟ್ ಮಾಡ್ತಾ ಇದ್ದೀವಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೆ ನೋಟಿಫಿಕೇಶನ್ಸ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಪ್ರತಿ ದಿವಸ ಕಾಂಟೆಂಟ್ ಹಾಕಿದಾಗ ನಿಮಗೆ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ನಮ್ಮ ಪಯಣ ಮುಂದುವರ್ಸೋಣ ತಂಗ್ಲಂಗ್ಲ ಪಾಸ್ಗೆ. ಸೊ ಸುಮಾರು ಒಂದು 100 kilometers ಸ್ನೇಹಿತರೆ ಉಪ್ಷಿಯಿಂದ ಸೋಕಾರು. ಇನ್ನೊಂದು ಏನಂದರೆ, ನಮಗೆ ಚುಮ್ತುಂಗ್ ಹತ್ರ ಹಾಟ್ ಸ್ಪ್ರಿಂಗ್ ಸಿಗಲಿಲ್ಲ. ಅಟ್ಲೀಸ್ಟ್ ಸೋಕಾರ್ ಹತ್ರ ಒಂದು ಹಾಟ್ ಸ್ಪ್ರಿಂಗ್ ಇದೆ. ಹಾಟ್ ಸ್ಪ್ರಿಂಗ್ ಅಂದರೆ ಅದು ಬಿಸಿ ನೀರಿನ ಬುಗ್ಗೆಗಳು ಅಂತಾರೆ ಕನ್ನಡದಲ್ಲಿ. ಸೊ ಅದು ಗ್ರೌಂಡ್ ವಾಟರು ಬಾಯ್ಲ್ ಆಗಿ ಆಚೆ ಬರ್ತಾ ಇರುತ್ತೆ. ಅದು ಬಂದು ಇಟ್ಸ್ ಅ ಜಿಯೋಗ್ರಫಿಕಲ್ ಫಿನಾಮಿನನ್. ಅದು ಯೂಶಲಿ ಹಾಟ್ ರಾಕ್ಸು ಕೆಳಗಡೆ ಕ್ರಸ್ಟ್, ಅರ್ತ್ ಕ್ರಸ್ಟಿಂದ ಏನು ಹಾಟ್ ರಾಕ್ಸ್ ಇರುತ್ತೆ ಅದರಿಂದ ಮೇಲೆ ಬರುವಂತಹ ಬಿಸಿ ನೀರದು. ಸೊ ಅದು ಬಂದು ಈ ಥರ ರೀಜಿಯನ್ಸಲ್ಲಿ ತುಂಬ ಫೇಮಸ್ಸು, ಬಿಕಾಸ್ ಯಾಕಂದರೆ ಇದು ಕೋಲ್ಡ್ ಕ್ಲೈಮೇಟ್ ಅಲ್ವಾ. ಇಲ್ಲಿ ಆ ಥರ ಒಂದು ಇದು ಸಿಗೋದು ಒಂಥರ ಫೇಮಸ್ ಸ್ಪಾಟ್. ಅದು ನಮಗೆ ಚುಮ್ತುಂಗ್ ಅದರ ಮಿಸ್ ಆಗೋಯ್ತು, ಡಿವಿಯೇಷನ್ ತೊಗೊಂಡ್ಬಿಟ್ಟು ಮಿಸ್ ಮಾಡ್ಕೊಂಡ್ಬಿಟ್ವಿ. ನೋಡೋಣ ಇಲ್ಲಿ ಸೋಕಾರ್ ಹತ್ರ ಸಿಗತ್ತಾ ಅಂತ. ಇಲ್ಲಿ ರುಮ್ಸೆ ವ್ಯೂ ಪಾಯಿಂಟ್ ಅಂತ ಬರುತ್ತೆ ತಂಗ್ಲಂಗ್ಲ ಪಾಸ್ಗಿನ್ನ ಮುಂಚೆ. ಸೊ ಆ ರುಮ್ಸೆ ವ್ಯೂ ಪಾಯಿಂಟ್ ಆದಮೇಲೆ ತಂಗ್ಲಂಗ್ಲ ಟಾಪ್ ಸಿಗುತ್ತೆ. ತಂಗ್ಲಂಗ್ಲ ಟಾಪ್ ಆದಮೇಲೆ ನಮಗೆ ಸಿಗೋದೇ ಸೋಕಾರ್ ಅನ್ನೋ ಕೆರೆ. ತಂಗ್ಲಂಗ್ಲ ಬಂದ್ಬಿಟ್ಟು ನೆಲ್ಮಂಗ್ಲ ಅವ್ರ ಅಣ್ಣ ಅಂತ ತಿಳ್ಕೊಂಬಿಟ್ಟಿಲ್ಲ ಸ್ನೇಹಿತರೆ. ತಂಗ್ಲಂಗ್ಲ ಬಂದು 17,000 ಸಮುದ್ರದ ಎತ್ತರಕ್ಕಿನ್ನ 17,000 ಮೇಲಿದೆ. ಆಲ್ಮೋಸ್ಟು ಕಾರ್ದುಂಗ್ಲ ಇದು ಸೇಮ್ ಅಂದ್ಕೊಳ್ಳಿ, ಕಾರ್ದುಂಗ್ಲ ತಂಗ್ಲಂಗ್ಲ ಆಲ್ಮೋಸ್ಟ್ ಸೇಮ್. ಪ್ಯಾಂಗಾಂಗ್ ಅಲ್ಲಿಗೆ ಮಾತ್ರ ನಮಗೆ -degrees ನೋಡಿದ್ದು ನಾವು. ಆ್ಯಕ್ಚುಲಿ ನಾವು ಸ್ಪಿಟಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ -degrees ನೋಡ್ಬಿಟ್ಟು -12 ಗಾಡಿ ಓಡಿಸಿದ್ವಿ. ಬಟ್ ಬರೀ ಪ್ಯಾಂಗಾಂಗಲ್ಲಿ ಮಾತ್ರ -4 ಇತ್ತು. ಅದು ಬಿಟ್ಟರೆ ಮಾಮೂಲಿ ಎಲ್ಲ 10, 8, 9 degrees ಅದರಲ್ಲೇ ಇದೆ. ಇವಾಗಲೂ ನೋಡಿ, ಇವಾಗ 17 degrees ಇದೆ. ಸೊ ಮೇಜರ್ ಕೋಲ್ಡ್ ಅನ್ಸಿದ್ದು ಬಂದು ಪ್ಯಾಂಗಾಂಗ್ ಸೋ ಲೇಕ್ ಹತ್ರ. ಹಂಗೆ ರೋಡಲ್ಲಿ ಸಿಟ್ಟಿಂಗ್ ಇವರು. ನಿನ್ನೆ ನೈಟು ನಾವು ಹೇಳ್ದಂಗೆ ನಾವು ಸ್ವಲ್ಪ ಲೇಗ್ ಹೋಗಿದ್ವಲ್ಲ, ಹಂಗೆ ಶಾಪಿಂಗ್ ಹೋಗಿಪಿಂಗು ಮಾಡಿಸ್ಬೇಕಾದ್ರೆ ನಂದು ಟೈರ್ ಬಟನ್ಸು ಸ್ವಲ್ಪ ವೀಕ್ ಇತ್ತು. ಅಪೋಲೋ ಟೈರ್ಸ್ ಹೊಸದು ಹಾಕ್ಸ್ಬಿಟ್ಟೆ. ಅಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮ್ ಮುಂದೆನೇ ಸೀಟ್ ಟೈರ್ಸ್ ಅಂತ ಒಂದು ಟೈರ್ ಅಂಗಡಿ ಇದೆ, ಲೇ ರಾಯಲ್ ಎನ್ಫೀಲ್ಡ್ ಶೋರೂಮು. ಅಲ್ಲೇ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಂತೂ ದಯವಿಟ್ಟು ಹೋಗ್ಬೇಡಿ ಸ್ನೇಹಿತರೆ. ಅಲ್ಲಿ ಎಷ್ಟು ರಶ್ ಇದೆ ಅಂದರೆ, ಅವ್ನು ರಾಜೇಶ್ ಒಂದು ವೈರಿಂಗ್ ಇಶ್ಯೂ ಇತ್ತು, ಅದಕ್ಕೆ ನೋಡೋಕ್ಕೆ ಅಂದ್ಬಿಟ್ಟು ಜಾಬ್ ಕಾರ್ಡ್ ಹಾಕ್ಕೊಟ್ರು. ಮಧ್ಯಾಹ್ನದಿಂದ ಸಂಜೆವರೆಗೂ ಕಾಯಿಸಿದ್ದಾರೆ ಸ್ನೇಹಿತರೆ, ಅಂದರೂ ಮಾಡಿಲ್ಲ ಅವ್ನ ಗಾಡಿ. ಆಮೇಲೆ ಲೋಕಲಲ್ಲಿ ಒಂದು ವೈರಿಂಗ್ ಚೆಕ್ ಮಾಡಿಸಿದ್ದಾಯ್ತು. ಸೊ ವರ್ಸ್ಟು ಸ್ನೇಹಿತರೆ, ನೀವೊಂದು ನಂಬ್ಕೊಬೇಡಿ ರಾಯಲ್ ಎನ್ಫೀಲ್ಡು ಓ ಅಫೀಷಿಯಲ್ ಡೀಲರು ಅಂದ್ಬಿಟ್ಟು ನೀವು ಸರ್ವಿಸ್ ಸೆಂಟ್ರ್ ಇದೆ ಅಂತೆಲ್ಲ ನೀವು ಅಂದ್ಕೊಳ್ಳೇಬೇಡಿ. ವರ್ಸ್ಟ್ ಅಂದರೆ ವರ್ಸ್ಟು ವೈಟಿಂಗು, ಜನರ ಸಂತೆ ಅದು. ಅದಕ್ಕೆ ಹೈಲಿ ರೆಕಮೆಂಡ್. ಅದೇ ರೋಡಲ್ಲಿ 2-3 ಗ್ಯಾರೇಜ್ಗಳಿದೆ, ಪಾಪ ಚೆನ್ನಾಗಿ ಮಾಡಿಕೊಟ್ರು. ನಮಗೆ ಒಂಥರ ಆಗೋಗಿ ನಾನು ಅದೇ 500 ಕೊಡ್ತೀನಿ ಒಬ್ಬರಿಗೆ ಅಂತ ಹೇಳಿದ್ನಲ್ಲ. ಸೊ ಅವ್ರಿಗೆ 500 ಕೊಟ್ಬಿಟ್ಟು ಥ್ಯಾಂಕ್ ಯು. ಅವ್ರು ನನ್ನ ಟೈರು ಚೇಂಜ್ ಮಾಡಿದ್ರಲ್ವಾ, ಸೊ ಪಾಪ 100 ಕೇಳಿದ್ರು, ಇಲ್ಲ ಇಲ್ಲ ತೊಗೊಳ್ಳಿ ತೊಗೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ವಿ. ನಂದು ಹಳೆ ಟೈರು ಅಲ್ಲೇ ಬಿಟ್ಟೆ. 3,300 ಆಯಿತು ಅಪೋಲೋ ಟೈರು. ಬಟ್ ಏನಂದರೆ ಟ್ಯೂಬೇ ಕೊಡಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಅಂದರೆ ವಿತ್ ಟ್ಯೂಬ್ 3,200, ಇದು 3,300 ವಿತೌಟ್ ಟ್ಯೂಬ್. ನಂದು ಹಳೆ ಟ್ಯೂಬೇ ಹಾಕಿದ್ರು, ವಿತ್ ಟ್ಯೂಬು 3,800 ಅಂತೆ. ಏನು ಹೇಳಿ, ಟೂರಿಸ್ಟ್ಗಳಿಗಂತೂ ಸರಿ ನಾಮ ಹಾಕ್ತಾರೆ ಬರು ಎಲ್ಲೋದ್ರೇನು. ಅಂದರೆ ನಮ್ಮ ಕಡೆನೂ ಅಷ್ಟೇ ಬಿಡಿ, ಎನ್ನಡ ಎಕ್ಕಡ ಅಂತ ಬಂದರೆ ನಾಮ ಹಾಕಿ ಕಳಿಸೋದು ನಮ್ಮ ಕಡೆನೂ. ಸೊ ಅದೆಲ್ಲ ಕಡೆ ಕಾಮನ್ನು, ಬೇರೆ ಕಡೆಯವ್ರು ಬೇರೆ ಕಡೆಗೆ ಹೋದರೆ ಎ ಎನ್ ಡಿ ನಾಮಲ್ಲೋ ಅಂತ ನಾಮ ಹಾಕಿ ಕಳಿಸ್ತಾರೆ. ಅದೇ ಅಲ್ವಾ ನಮ್ಮ ಉಪೇಂದ್ರ ಹೇಳಕೊಟ್ಟಿರೋದು ಯು ಆ್ಯಂಡ್ ಐ ಅಲ್ಲಿ. ಸೊ ಕಾದಿ ನೋಡಬೇಕು ಉಪೇಂದ್ರ ಅವರು ಏನು ಹೇಳಕೊಟ್ಟಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಗೆಸ್ಟ್ಗಳು ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ನಮ್ಮ ಜಿಮಿಕಿ ಮೇಲೂ ಯು ಆ್ಯಂಡ್ ಐ ಹಾಕ್ಸ್ಬಿಟ್ಟಿದ್ದೀನಿ ಜೈ ಅಂತ. ಸ್ನೇಹಿತರೆ, ನಾಳೆ ನಾವು ಹಿಮಾಚಲ್ ಪ್ರದೇಶ್ಗೆ ಎಂಟರ್ ಆಗ್ಬಿಡ್ತೀವಿ. ಸೊ ಇನ್ನೇನು ನಾವು ಲಡಾಖಲ್ಲಿ ಏನಿದ್ವಿ ಇಷ್ಟು ದಿವಸ, ಇವಾಗ ನೆಕ್ಸ್ಟು ನಾವು ಹಿಮಾಚಲ್ ಪ್ರದೇಶ್ಗೆ ಹೋಗ್ಬಿಡ್ತೀವಿ. ಹಿಮಾಚಲ್ ಪ್ರದೇಶದಲ್ಲಿ ವರ್ಲ್ಡ್ಸ್ ಡೇಂಜರಸ್ ರೋಡ್ಸ್ನ ಕವರ್ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂತ
ಅತಿ ಶೀಘ್ರದಲ್ಲಿ ನೋಡ್ತೀರಾ ಸ್ನೇಹಿತರೆ. ಇದಂತೂ ಯಾವನು ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಅದ್ ಯಾವ್ದು ಅಂತ ಕಮಿಂಗ್ ಎಪಿಸೋಡ್ಸ್ ಅಲ್ಲಿ ನೋಡ್ತೀರಾ. ಬಟ್ ನಮಗೂ ಯೂನಿವರ್ಸ್ ಸಾಥ್ ಕೊಡ್ಲಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಹೆವಿ ಡೇಂಜರಸ್. ಅದು ಅಕಸ್ಮಾತ್ ಯಾರ್ದಾನ ಗಾಡಿ ಏನಾದ್ರು ಕೈ ಕೊಟ್ಟರೆ, ಅಥವಾ ಏನಾದ್ರು ಲ್ಯಾಂಡ್ ಸ್ಲೈಡ್ಗಳಾಗ್ಬಿಟ್ರೆ, ಅಥವಾ ಏನಾದ್ರು ಶೂಟಿಂಗ್ ಸ್ಟೋನ್ ಆದರೆ, ವಿ ವಿಲ್ ಬಿ ನಾಟ್ ಏಬಲ್ ಟು ಡೂ. ಬಟ್ ಆದಷ್ಟು ನಾವು ಮಾಡೋಣ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ ಅಂದ್ಕೊತೀನಿ. ನೋಡೋಣ ಯಾಕೋ ಮೇಲಿಂದ ಬಿದ್ದಿರೋದು ಅನಿಸ್ತಾ ಇದೆ ಸ್ನೇಹಿತರೆ. ಇದು ಫ್ರೆಶ್ ಆಗಿ ಬಿದ್ದಿರೋದು ಏನು ಹೇಳಿ. ನಿಜಕ್ಕೂ ಗುರು ಈ ಥರ ರೀಜನ್ಸಲ್ಲಿ ಕೆಲಸ ಮಾಡ್ತಾರಲ್ಲ, ರಿಯಲಿ ಗ್ರೇಟು. ಫಸ್ಟ್ ಆಫ್ ಆಲ್ ಆಲ್ಟಿಟ್ಯೂಡು, ಎಷ್ಟು ನಾವು ಕೆಲಸ ಮಾಡ್ತೀವೋ ಅದು ಡಬಲ್ ಸ್ಟ್ರೈನ್ ಆಗ್ತಾಯಿರುತ್ತೆ, ಆಕ್ಸಿಜನ್ ಕಡಿಮೆ ಇರೋದ್ರಿಂದ. ಇನ್ನೊಂದು ಡೇಂಜರಸ್ ಪ್ಲೇಸಸ್ ಗುರು, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ನೇಚರಿನ ಮಡಿಲಲ್ಲಿದ್ದೀವಿ, ನೇಚರ್ ಕೋಪಗೊಂಡಾಗ ಏನು ಅಲ್ಲಲ್ಲ ಕಲ್ಲಲ್ಲೇ ನಡೆದೋಗುತ್ತೆ. ಸೊ ಸಖತ್ ರಿಸ್ಕಿ ಗುರು ಈ ಥರ ರೀಜನ್ಸಲ್ಲಿ ಕೆಲಸ ಮಾಡೋದು. ಇದು ನೋಡು ಗುರು ಹೆಂಗಿದೆ, ಇದು ಬೆಟ್ಟ ಸೈಕ್ ಆಗಿದೆ. ಅವ್ರು ಇಷ್ಟ ಗಾಡ್ಜಿಲ್ಲನೇ ಗುರು ಇದು, ಎರಡು ಕಣ್ಣು ಒಂದು ಬಾಯಿಗೆ ಬಿಟ್ರೆ ಗಾಡ್ಜಿಲ್ಲ ಆಫ್ ಕರ್ನಾಟಕ. ವಾವ್ ವಾವ್, ನಾಯಿ ಎಷ್ಟು ಕ್ಯೂಟಾಗಿದೆ ನೋಡಿ. ಇಲ್ಲಿ ನಾಯಿದು ಅದು ಚಂದ, ಅದೇ ಫುಲ್ಲು ಫರ್ರಿ ಫರ್ರಿ ಆಗಿರುತ್ತೆ ಅದು. ಇದು ಕ್ಲೈಮೇಟ್ಗೆ ಪ್ರೊಟೆಕ್ಟಿವ್ ಆಗಿರಬೇಕಲ್ಲ, ಸೊ ಫರ್ರಿ ಫರ್ರಿ ಜಾಸ್ತಿ ನಾಯಿಗಳು. ಅದೊಂಥರ ಕ್ಯೂಟ್ ಗುರು ನೋಡೋಕ್ಕೆ. ನನಗೆ ನಾಯಿಗಳಂದರೆ ಸಿಕ್ಕಾಪಟ್ಟೆ ಭಯ, ಯಾಕಂದರೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮ ಅಜ್ಜಿ ಮನೆ ಹತ್ರ ಒಂದು ನಾಯಿ ಅಟಾಡ್ಸ್ಕೊಂಬಂದು ಕಚ್ಬಿಟ್ಟಿತ್ತು ಗುರು. ಮೊದಲೇ ನಂಗೆ ಇಂಜೆಕ್ಷನ್ ಅಂದರೆ ಭಯ, ಈ ನಾಯಿ ಕೈಲಿ ಕಚ್ಚಿಸ್ಕೊಂಡ್ಮೇಲೆ ಬೇರೆ ಒಂದು ಇಂಜೆಕ್ಷನ್ಗಳು ಹಾಕೊಬೇಕಂತೆ. ಏನು ಹೇಳಿ ಅಣ್ಣಂಗೆ ಏನು ಕಂಡ್ರೆ ಭಯ ಇಲ್ಲ ಹೇಳಿ. ಹೈಟ್ ಕಂಡ್ರೆ ಭಯ, ನೀರು ಕಂಡ್ರೆ ಭಯ, ನಾಯಿ ಕಂಡ್ರೆ ಭಯ, ಇಂಜೆಕ್ಷನ್ ಕಂಡ್ರೆ ಭಯ, ಭಯ 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 ಭಯ. ಆದ್ರೂ ಲೈಫ್ ತುಂಬ ಎಕ್ಸೈಟಿಂಗ್ ಗುರು ನಂದು. ಏನು ಕಂಡ್ರು ಭಯ, ಪುಕ್ಳು ನನ್ನ ಮಗ ನಾನು. ಏನೋ ಒಂಥರ ಎಕ್ಸೈಟಿಂಗು, ಪ್ರತಿಯೊಂದು ನಿಮಿಷನೂ ಅಡ್ವೆಂಚರಸ್ ಆಗಿರುತ್ತೆ ಭಯದಲ್ಲಿದ್ರೆ. ಹಾಂ ಏನು ಹೇಳಿ, ಬಂಡು ಧೈರ್ಯ ಆಗಿದ್ರೆ ಏನು ಹೇಳಿ. ಏ ನಾಯ ಓಕೆ, ಏ ಸುಜಿನ ಚುಚ್ಚರೋ 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 ಅಂದರೆ ಏನು ಚೆನ್ನಾಗಿರುತ್ತಲ್ವಾ ಲೈಫು. ಭಯದಲ್ಲೇ ಬಾಳ್ಬೇಕು, ಭಯನ ಎದುರಿಸ್ಬೇಕು, ಜಾಲಿಯಾಗಿ ಓಡಾಡ್ಕೊಂಡಿರ್ಬೇಕು, ಅದು ಲೈಫ್ ಅಂತ. ಜಿಮ್ಮಿಕ್ಕಿ ಯಾಕೋ ಜ್ಯೂಸ್ ಕುಡಿಸಿದ್ದಿ ಅಂತಲೇ ಹೇಳ್ತಾ ಇಲ್ಲ, ಏನಾಯ್ತೋ ಫ್ಯೂಲ್ ಎಕ್ಸ್ ಒಂದಕ್ಕೆ ಹಾಕೊಂತೀನಿ ಹೋಗಪ್ಪ ಆಯಿತು. ಏಯ್ ಜಿಮ್ಮಿಕ್ಕಿ ಏನು, ಓ 14,000 ಅಡಿಗೆ ಬಂದಿದ್ದೀವ ಅದಕ್ಕೆನಾ. ಓಕೆ 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 ಅಮ್ಮ ಓಕೆ ಓಕೆ. ಸ್ನೋ ಕ್ಯಾಪ್ ಮೌಂಟೇನ್ಸೇ ಕಾಣಿಸೋದಾಗೈತೆ ಗುರು ಈ ಸೀಸನ್ ಫುಲ್ಲು. ಸ್ನೋಫಾಲ್ ಬರಬಾರ್ದಾ? ಸ್ನೋ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲವೇ, ನಮ್ಮ ಮೇಲೆ ದಯೆ ಇಲ್ಲವೇ, ನಮ್ಮ ಮೇಲೆ ಪ್ರೀತಿ ಇಲ್ಲವೇ, ನಮ್ಮ ಮೇಲೆ ಅಸಹ್ಯವೇ, ನಮ್ಮ ಮೇಲೆ ಕೋಪವೇ? ಫಸ್ಟ್ ವ್ಯೂ ಆಫ್ ತಂಗ್ಲಂಗ್ಲ ಅಂತೆ, ನಾನು ಹಂಗೆ ಹೋಗ್ಬಿಡ್ತಾ ಇದ್ದೆ. ಏನು ಹೇಳಿ, ಓಹೋ ಯಾರೋ ನನಗೆ ಮೊನ್ನೆ ಕಮೆಂಟ್ಸಲ್ಲಿ ಚಾಲೆಂಜ್ ಮಾಡಿದ್ರು, ನೀವು ಏನು ಹೇಳಿ ಅಂತ ಪದ ಯೂಸ್ ಮಾಡಿದ್ರೆ ಒಂದು ಲಾಗ್ ಮಾಡಿಬಿಡಿ ಅಂತ. ಅದೇನೂ ಆಗ್ತಾನೇ ಇಲ್ಲ ಸ್ನೇಹಿತರೆ, ಅಂಟ್ಕೊಂಬಿಟ್ಟಿದೆ ಆ ವರ್ಡು ನಮ್ಮ ಚಾನಲ್ಗೆ. ಓ ನಮಸ್ಕಾರ, ಏನೇ ಕನ್ನಡ ಪದ ಕೇಳ್ತಾ ಇದ್ರೆ ಚಿಲ್ಲಿ ಚಿತ್ರಾನ ಫುಲ್ ಜೋಶು. ಎಲ್ಲೆಲ್ಲೂ ಕನ್ನಡಿಗರು ಗುರು, ಏನು ಹೇಳಿ ನಾವು, ಎಲ್ಲೆಲ್ಲೂ ಕನ್ನಡಿಗರು ಗುರು, ಸೂಪರ್ ಗುರು. ಬಡಿ ಸೈಕ್ಲಿಂಗ್ ಹೊಡಿಯೋದ್ರಲ್ಲೂ ಕನ್ನಡಿಗರು, ಅದು ಏನು ತಂಗ್ಲಂಗ್ಲಾಲಿ, ನೆಲ್ಮಂಗ್ಲಾಲಲ್ಲ ತಂಗ್ಲಂಗ್ಲಾಲಿ. ಓ ಮೈ ಗಾಡ್ಸ್ ಆಫ್ ಕರ್ನಾಟಕ, ಏನಿದು? ಓಹೋ ಏನು ಗುರು ಕಿಸ್ ಕೊಡ್ತಾ ಇದೆ ಕ್ಲೌಡ್ಸ್ಗೆ, ಹಂಗೆ ಒಂದೊಂದು ಪೀಕು, ಆ ಪೀಕ್ ಒಂದು ಈ ಪೀಕ್ ಒಂದು, ಎಲ್ಲ ಸ್ನೋ ಪೀಕ್ಗಳು. ಸ್ನೋ ಕ್ಯಾಪ್ ಮೌಂಟೇನ್ಗೆ ಕ್ಲೌಡ್ ಅಟ್ಯಾಚ್ ಆಗ್ಬಿಟ್ಟಿದೆ, ಅಟ್ಯಾಚ್ ಬಾತ್ರೂಮ್ ಥರ. ಏನು ಹೇಳಿ ಎಷ್ಟಪ್ಪ ಅಡಿಯೇ? 16,000 ಅಣ್ಣ, 16,000 ಅಡಿಗಳಿಂದ ಮರಳಿ ಬರುವನು ನಾಯ್ಡು, ಮರಳಿ ಬರುವನು ನಾಯ್ಡು, 16,000 ಅಡಿಗಳಿಂದ. ಓ ಮೈ ಗಾಡ್ ಜಿಲ್ಲ ಇಲ್ಲಿ ನೋಡು. ಓ ಹೆಂಗ್ರು ಇದು, ಒಂದೊಚ್ಚಿ ಆಕಾಶ ಮೇಲೆ ಹೋಗ್ತಾ ಇದೀವಿ ನಾವು ಅಂದಂಗಿದೆ. ಅಯ್ಯೋ ತಲೆ ಸುತ್ತ ಇದೆ ಗುರು, ಲೆಫ್ಟ್ ಸೈಡ್. ಅಯ್ಯೋ 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 ರಾಮಸ್ವಾಮಿ, ನಮ್ಮ ಕೈಲಾಗಲ್ಲ, ಹೋಗಿ ಆ ಕಡೆ ಪ್ಲೀಸ್. ಏನೇಳಿ ಒಪ್ಪೋಡಿ ಉಷಪ್ಪ, ಅಯ್ಯಪ್ಪ ಸ್ವಾಮಿ ಅಮ್ಮ, ಇವನ್ ಮೇಲೆ ಭಕ್ತ ಹೋಗ್ಬಿಟ್ಟು ನಾ ಭಯವೇ ಆಗೋಯ್ತು ನಮಗೆ. ಏನೇಳಿ ಈ ತಂಗ್ಲಂಗ್ಲ ಅಂದಾಗ ನನಗೆ ಏನು ನೆನಪಾಗುತ್ತೆ ಅಂದರೆ, ನನ್ನ ಸ್ಕೂಲ್ ಫ್ರೆಂಡ್ಸ್ ಇಬ್ಬರಿದ್ದರು, ಸುನೀಲ ಮತ್ತು ಶ್ರೀನಿವಾಸ್ ಅಂತ.
ಅವ್ರ ಅಮ್ಮ ಅವ್ರ ಮನೆಗೆ ಹೋದಾಗೆಲ್ಲ ಇದ್ಯಾಕ್ಲಾ ಅದೇ ನೆನ್ಕೊಂಬಿಡ್ತೀವಿ, ತಂಗ್ಲಂಗ್ಲಾ ಇದ್ಯಾಕ್ಲಾ ನೆನ್ವಂಗ್ಲಾ ತೆಂಗ್ಲಾ ಏನು ಹೇಳಿ. ವಾ, ಫೈನಲಿ ವಿ ಆರ್ ಅಪ್ರೋಚಿಂಗ್ ತಂಗ್ಲಂಗ್ಲಾ. ಚೆಚ್ಚು ಜಿಮ್ಮಿಗೆ ಅದು ಏನು ಹೇಳು, 17,000 ಅಡಿ ನೀನು ಜಾಕ್ ಈ ಥರ ಹೋಯ್ತಾ ಇದೆಯಾ ಅದು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿ ಆರ್ ಎಟ್ 17,532 feet. ಯು ಹ್ಯಾವ್ ರೀಚ್ ತಂಗ್ಲಂಗ್ಲಾ. ಏನು ಹೇಳಿ, ಚಿತಾಲ್ ಪತಾಲ್. ಕ್ರೇಜಿಯಾಗಿತ್ತಲ್ಲ, ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ಏನಂದ್ರು ಈ ಥರ ಹೈಯೆಸ್ಟ್ ಪಾಸ್ಗಳಲ್ಲಿ, ಈ 17,000 18,000 19,000 ಪಾಸ್ ರೋಡ್ಗಳಲ್ಲಿ 25 ನಿಮಿಷ ಮ್ಯಾಕ್ಸಿಮಮ್ ಗುರು. ಮೇಲಿದ್ರೆ ಕಿವಿ ನೋವೋದು, ಉಸಿರಾಡೋಕ್ಕಾಗದೇ ಇರೋದು, ಆ ಥರ ಎಲ್ಲ ಜಾಸ್ತಿ ಆಗತ್ತೆ. ಸೊ ಸ್ನೇಹಿತರೆ, ಇಲ್ಲಿಗೆ ನಮ್ಮ ತಂಗ್ಲಂಗ್ಲಾ ಎಪಿಸೋಡ್ ಮುಗಿಸೋಣ ಅಂತಿದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನಾವು ಎಲ್ಲಿ ಸ್ಟೇ ಆಗ್ತಾ ಇದ್ದೀವಿ, ಸೋ ಕಾರ್ ನೋಡ್ತೀರಾ. ಸೊ ಮಿಸ್ ಮಾಡಿದರೆ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ತಂಗ್ಲಂಗ್ಲಾ. ಗುಡ್ ಬೈ.